ಹಾಯ್ ನಮಸ್ಕಾರ, ನೀವು ನೋಡ್ತಾ ಇರೋ ಉಮೇಶ್ ಮಣಿಕಟ್ಟೆ ಯೂಟ್ಯೂಬ್ ಚಾನಲ್. ಗೈಸ್, ಈ ಒಂದು ಹುಡುಗದಲ್ಲಿ ಈ ರೀತಿ ಒಂದು ಟ್ರೆಂಡಿಂಗ್ ಆಗಿರೋ ರೀಲ್ನ ಯಾವ ರೀತಿ ಎಡಿಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರಬಹುದು, ಈ ರೀತಿ ಒಂದು ರೀಲು ತುಂಬಾ ಟ್ರೆಂಡಿಂಗ್ ಆಗ್ತದೆ, ತುಂಬಾ ವೈರಲ್ ಆಗ್ತಾ ಇದೆ. ಸೊ ಅದನ್ನ ಯಾವ ರೀತಿ ಎಡಿಟ್ ಮಾಡೋದು, ಆ ಒಂದು ರೀಲ್ನ ನಿಮ್ಮ ಒಂದು ಫೋಟೋಸ್ಗಳನ್ನ ಹಾಕಿ ಯಾವ ರೀತಿ ಎಡಿಟ್ ಮಾಡೋದು ಅಂತ ಈ ಒಂದು ಎಲ್ಲ ತಿಳಿಸ್ಕೊಡ್ತೀನಿ. ಸೊ ಸಿಂಪಲ್ ಟ್ರಿಕ್ಸ್ ಇದೆ. ಸೊ ವಿಡಿಯೋ ನೋಡಿದ್ರೆ ಫುಲ್ ಗೊತ್ತಾಗುತ್ತೆ ಅಂತ ಹೇಳ್ತಾ, ಸೊ ವಿಡಿಯೋನ ಶುರು ಮಾಡೋ ಶುರು ಮಾಡಿಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿರೋ ಸಬ್ಸ್ಕ್ರೈಬ್ನ ಆಗಿ ಹಾಗೆ ವಿಡಿಯೋ ಹಿಡಿಯೋ ಅಂದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಅಂತ ವಿಡಿಯೋ ಶುರು ಮಾಡೋಣ. ಓಕೆ, ಡಿಸ್ಕ್ರಿಪ್ಷನಲ್ಲಿ ಒಂದು ಟೆಲಿಗ್ರಾಮ್ ಲಿಂಕ್ ಕೊಟ್ಟಿದ್ದೀನಿ. ಸೊ ನನ್ನ ಚಾನಲಿಂದ ಲಿಂಕ್ ಕೊಟ್ಟಿದ್ದೀನಿ ಟೆಲಿಗ್ರಾಮ್ ಚಾನಲಿಂದು. ಹಂಗೆ ಕ್ಲಿಕ್ ಕೊಟ್ಟ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ, ಇಲ್ಲಪ್ಪ ಅಂದ್ರೆ ಮೇಲ್ಗಡೆ ಪಿನ್ ಮಾಡಿರ್ತೀನಿ. ಸೊ ಕ್ಯಾಪ್ ಕಟ್ ಅಂತ ಪಿನ್ ಮಾಡಿರ್ತೀನಿ. ಸೊ ಕ್ಯಾಪ್ ಕಟ್ ಅಂತ ತಕ್ಷಣ ಬಂದಿರುತ್ತೆ ಕೆಳಗೆ. ಫಸ್ಟ್ನದ್ದು ನಿಮಗೆ ಕ್ಯಾಪ್ ಕಟ್ ಮೋಡ್ ಎಪಿಕ್ ಇರುತ್ತೆ, ಅದನ್ನ ಡೌನ್ ಮಾಡ್ಕೊಳ್ಳಿ. ಸೊ ಡೌನ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ, ಕ್ಲಿಕ್ ಕೊಟ್ಟರೆ ಇನ್ಸ್ಟಾಲ್ ಆಗುತ್ತೆ. ಸೊ ಇನ್ಸ್ಟಾಲ್ ಮಾಡ್ಕೊಳಲ್ಲ, ಕೆಳಗಡೆ ಒಂದು ವಿ ಪಿ ಎನ್ ಅಂತಿದೆ. ಸೊ ವಿ ಪಿ ಎನ್ನ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಕೊಟ್ಕೊಂಡ್ರೆ ಸೊ ಡೌನ್ಲೋಡ್ ಆಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಅಷ್ಟರ ಮೇಲೆ ಇಲ್ಲಿ ಟೆಂಪ್ಲೇಟ್ ಅಂತ ಇದೆ ನೋಡಿ, ಆ ಟೆಂಪ್ಲೇಟ್ ಮೇಲೆ ಕ್ಲಿಕ್ ಕೊಟ್ಕೊಂಡ್ರೆ ನಿಮಗೊಂದು ಆ ಟೆಂಪ್ಲೇಟು ನಿಮ್ಗೆ ಗೊತ್ತಾಗುತ್ತೆ, ಅಂದ್ರೆ ತಿಳಿಸ್ಕೊಡ್ತೇನೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಟೆಂಪ್ಲೇಟ್ ಅದು ಒರಿಜಿನಲ್. ಸೊ ಈಗ ವಿ ಪಿ ಎನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ನಂದು ಆಲ್ರೆಡಿ ಇನ್ಸ್ಟಾಲ್ ಇದೆ, ಸೊ ಅಪ್ಡೇಟ್ ಮಾಡಲ್ಲ ಈಗ ನಾನು. ಸೊ ಡೈರೆಕ್ಟಾಗಿ ಅದನ್ನ ವಿ ಪಿ ಎನ್ನ ಕನೆಕ್ಟ್ ಮಾಡ್ಕೊಳ್ತೀನಿ. ವಿ ಪಿ ಎನ್ ಇನ್ಸ್ಟಾಲ್ ಮಾಡ್ಕೊಂಬಿಟ್ಟು ಇಲ್ಲಿ ಟ್ಯಾಪ್ ಟು ಕನೆಕ್ಟ್ ಅಂತ ಇದೆ ನೋಡಿ, ಟ್ಯಾಪ್ ಟು ಕನೆಕ್ಟ್ ಮೇಲೆ ಕ್ಲಿಕ್ ಕೊಟ್ಕೊಳ್ಳಿ, ಕನೆಕ್ಟ್ ಆಗುತ್ತೆ. ಸೊ ಕನೆಕ್ಟೆಡ್ ಅಂತ ಬಂತು, ಮೇಲ್ಗಡೆ ವಿ ಪಿ ಎನ್ ಅಂತ ಬಂದಿದೆ. ಸೊ ಈಗ ಸಿಂಪಲ್ಲಾಗಿ ಅಲ್ಲಿ ಟೆಲಿಗ್ರಾಮಿಗೆ ಹೋಗ್ತೀನಿ. ಇಲ್ಲ ಹೋಗ್ಬಿಟ್ಟು ನಂದು ಆಲ್ರೆಡಿ ಈಗ ಕ್ಯಾಪ್ ಕಟ್ ಟ್ಯಾಪು ಇನ್ಸ್ಟಾಲ್ ಆಗಿದೆ. ಸೊ ಈಗ ಟೆಂಪ್ಲೇಟ್ ಲಿಂಕ್ ಅಂತ ಇದೆ ನೋಡಿ, ಅದ ಮೇಲೆ ಕ್ಲಿಕ್ ಕೊಟ್ಕೊಳ್ಳಿ. ಕ್ಲಿಕ್ ಕೊಟ್ಕೊಂಡ ತಕ್ಷಣ ಒಂದು ವೆಬ್ಸೈಟ್ ನೋಡಾಗುತ್ತೆ ಟೆಂಪ್ಲೇಟಿಂದೆ, ಅಂದರೆ ಕ್ಯಾಪ್ ಕಟ್ಟಿಂದೆ. ಸೊ ಫಸ್ಟಿಂಗ್ ಬರುತ್ತೆ, ಆಮೇಲೆ ನೋಡಾಗುತ್ತೆ. ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇದೇ ಟೆಂಪ್ಲೇಟು ಕ್ಯಾಪ್ ಕಟ್ಟಿಂದು. ಇಲ್ಲಿ ಯೂಸ್ ಟೆಂಪ್ಲೇಟ್ ಇನ್ ಕ್ಯಾಪ್ ಕಟ್ ಅಂತ ಇದೆ ನೋಡಿ, ಅದನ್ನ ಕ್ಲಿಕ್ ಕೊಟ್ಕೊಳ್ಳಿ ಕೆಳಗಡೆ. ಅದನ್ನ ಕ್ಲಿಕ್ ಕೊಟ್ಟ ತಕ್ಷಣ ನಿಮಗೆ ಒಂದು ಕ್ಯಾಪ್ ಕಟ್ ಅಪ್ಲಿಕೇಶನ್ಗೆ ರೀಡೈರೆಕ್ಟ್ ಆಗುತ್ತೆ. ಸೊ ಹಾಂ, ನೋಡ್ತಾರೆ ಈ ರೀತಿ ಆಗುತ್ತೆ. ಸೊ ನೆಟ್ವರ್ಕ್ ಕನೆಕ್ಷನು ಇನ್ನೊಂದ್ಸಲ ಕ್ಲಿಕ್ ಕೊಟ್ಕೊಳ್ತೀನಿ. ಸೊ ಏನೋ ಯಾರು ಬಂತು ನೆಟ್ವರ್ಕ್ ಕನೆಕ್ಷನಿಂದು. ಸೊ ಈ ರೀತಿ ಒಂದು ಇಂಟರ್ಫೇಸ್ ಬಂತು. ಸೊ ಇಲ್ಲಿ ನಿಮಗೆ ಅದು ಟೆಂಪ್ಲೇಟು ಶೋ ಆಗುತ್ತೆ, ಪ್ಲೇ ಆಗುತ್ತೆ ಯಾವ ರೀತಿ ಇದೆ ಟೆಂಪ್ಲೇಟು ಅಂತ. ಸೊ ನೋಡ್ತಾಯಿದ್ದಾರೆ ಟ್ಯಾಬ್ಲೆಟ್ ಬಂತು. ಸೊ ಇಲ್ಲಿ ಗುಡ್ ಬೈ 2022 ಅಂತ ಬಂತು, ಆಮೇಲೆ ಫೋಟೋ ಈ ರೀತಿ ಬರ್ತಾಯಿದೆ. ಸೊ ಇಲ್ಲಿ ಯೂಸ್ ಟೆಂಪ್ಲೇಟ್ ಅಂತ ನೋಡಿ, ಅದನ್ನು ಕ್ಲಿಕ್ ಕೊಟ್ಕೊಳ್ಳಿ. ಕ್ಲಿಕ್ ಕೊಡೋದ ತಕ್ಷಣ ನಿಮ್ಮ ಒಂದು ಫೋಟೋಸ್ಗಳು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಎಕ್ಸಾಂಪಲು ಯಾವುದೊಂದು ಫೋಟೋಸ್ಗಳು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಈಗ ಒಂದು 29 ಕ್ಲಿಪ್ಸ್ನ ಹಾಕೋಬೇಕಾಗುತ್ತೆ, ಅಂದರೆ 29 ಫೋಟೋ 29 ಫೋಟೋಸ್ಗಳನ್ನ ಹಾಕೋಬೇಕಾಗುತ್ತೆ. ಸೊ ಈಗ ಸುದೀಪ್ ಸರ್ದು ಒಂದಿಷ್ಟು ಫೋಟೋ ನಾವು ಮಾಡ್ಕೊಂಡಿದ್ದೆ. ಸೊ ಅದನ್ನ ಹಾಕೊಳ್ತೀನಿ. ಹಾಂ, ಈಗ ಸಿಂಪಲ್ಲಾಗಿ ಹಿಂಗೆ ಕ್ಲಿಕ್ ಕೊಟ್ಕೊಳ್ತೀನಿ. 29 ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಹಂಗೆ ಆಲ್ರೆಡಿ ಎಡಿಟ್ ಮಾಡಿದ್ದೆ. ಸೊ ಅದಕ್ಕೆ ಈಗ ರ್ಯಾಂಡಮ್ ಆಗಿ ಯಾವುದೋ ಒಂದಿಷ್ಟು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಹ್ಞೂ, ಸೊ ನೋಡ್ತಾ ಇರೋದು ಪ್ರವಿ 2 ಸಿ ದ ಎಫೆಕ್ಟ್. ಸೊ ಪ್ರವ್ಯೂ ಅಂತ ನೋಡಿ ಇಲ್ಲಿ ಮೂಲಲ್ಲಿ, ಅದನ್ನ ಕ್ಲಿಕ್ ಕೊಟ್ಕೊಳ್ಳಿ. ಕ್ಲಿಕ್ ಕೊಡೋದ ತಕ್ಷಣ ಲೋಡಿಂಗ್ ಎಫೆಕ್ಟ್ ಅಂತ ಬರುತ್ತೆ. ಸೊ ಈಗ ವಿಡಿಯೋ ರೆಡಿ ಆಗ್ತು. ಸೊ ನೋಡ್ತಾ ಇರ್ಬೋದು, ಹ್ಞೂ ನೋಡಿ ಪ್ಲೇ ಆಗ್ತದೆ. ಸೊ ಫೋಟೋಸ್ಗಳು ಬರ್ತದೆ. ಸೊ ಈಗ ಫಸ್ಟ್ ಆಫ್ ಆಲ್ ಇಲ್ಲಿ ನಿಮಗೆ ಗುಡ್ ಬೈ 2022 ಅಂತ ಇದೆ ನೋಡಿ, ಅದನ್ನ ಟೆಕ್ಸ್ಟ್ನ ಕೂಡ ಎಡಿಟ್ ಮಾಡ್ಕೋಬೋದು. ಸೊ ಇಲ್ಲಿ ಕೆಳಗಡೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಕೊಟ್ಕೊಂಬಿಟ್ಟು, ವಿಡಿಯೋ ಅಂತ ಇರುತ್ತೆ, ಅದನ್ನು ಟೆಕ್ಸ್ಟ್ ಮೇಲೆ ಕ್ಲಿಕ್ ಕೊಟ್ಕೊಂಬಿಟ್ಟು ಇಲ್ಲಿ 2022 ಅಂತ ಇದೆಲ್ಲ, ಅದ್ರ ಮೇಲೆ ಡಬಲ್ ಕ್ಲಿಕ್ ಕೊಟ್ಕೊಂಡ್ರೆ ಎಡಿಟ್ ಆಗುತ್ತೆ. ಸೊ ಎಕ್ಸಾಂಪಲ್ಲು ಈಗ ಕಿಚ್ಚ ಅಂತ ಹಾಕೊಳ್ತೀನಿ. ಸೊ ಕಿಚ್ಚ ಅಂತ ಹಾಕೊಂಡೆ. ಸೊ ಕಿಚ್ಚ ಅಂತ ಬಂತು. ಇಲ್ಲಿ ಗುಡ್ ಬೈ ಅಂತ ಇದೆ ನೋಡಿ, ಅದ್ರ ಮೇಲೆ ಡಬಲ್ ಕ್ಲಿಕ್ ಕೊಟ್ಟ ತಕ್ಷಣ ಈಗ ಅಭಿನಯ ಚಕ್ರವರ್ತಿ ಅಂತ ಹಾಕೊಳ್ತೀನಿ. ಅಭಿನಯ ಚಕ್ರವರ್ತಿ. ಅಭಿನಯ ಚಕ್ರವರ್ತಿ ಅಂತ ಹಾಕೊಳ್ತೀನಿ. ಸೊ ಹಾಕೊಂಬಿಟ್ಟು ಟನ್ ಮೇಲೆ ಕ್ಲಿಕ್ ಕೊಟ್ಕೊಳ್ಳಿ. ಸೊ ನೋಡ್ತಾ ಇರೋದು ಅಭಿನಯ ಚಕ್ರವರ್ತಿ ಅಂತ ಬಂತು. ಈಗ ಪ್ಲೇ ಕೊಟ್ಟರೆ ಪ್ಲೇ ಆಗುತ್ತೆ. ಸೊ ಹಿಂಗೆ ನೋಡಿ, ಸೊ ಪ್ಲೇ ಆಗ್ತಾಯಿದೆ. ಸೊ ಈ ಮೇಲ್ಗಡೆ ನಿಮಗೆ ಕ್ಯಾಪ್ ಕಟ್ ಅಂತ ಇರುತ್ತೆ ನೋಡಿ, ಅದು ಹೋಗುತ್ತೆ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಸೊ ಈಗ ಮ್ಯೂಸಿಕ್ ನೀವು ಬೇರೆ ಮ್ಯೂಸಿಕ್ ಇರುತ್ತೆ ಇದರಲ್ಲಿ. ಸೊ ಈ ಮ್ಯೂಸಿಕ್ ನಿಮ್ಗೆ ಇಷ್ಟ ಆಗಲಿಲ್ಲ ಅಂತಂದರೆ ಮ್ಯೂಸಿಕ್ ನಿಮ್ಗೆ ಬೇರೆ ಅಂತಂದರೆ ಟ್ರೆಂಡಿಂಗ್ ಇರೋ ಲಿಂಕ್ನ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಅಂದರೆ, ಅಂದರೆ ಡ್ರೈವಲ್ಲಿ, ಇದು ಡ್ರೈವಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ನಿಮಗೆ ಟೆಲಿಗ್ರಾಮಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಗೊತ್ತಾಯ್ತಾ? ಸೊ ಅದನ್ನು ಕೂಡ ಹಾಕೊಳ್ಳೋದು ಹೆಂಗಂತ ತಿಳಿಸ್ಕೊಡ್ತೀನಿ. ಸೊ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಕೊಟ್ಕೊಳ್ಳಿ. ಸೊ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಅಲ್ಲಿ ಎಕ್ಸ್ಪೋರ್ಟ್ ವಿತೌಟ್ ವಾಟರ್ ಮಾರ್ಕ್ ಅಂತ ನೋಡಿ, ಅದನ್ನು ಕ್ಲಿಕ್ ಕೊಟ್ಕೊಳ್ಳಿ. ಸೊ ಈಗ ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಈಗ ವಾಟರ್ ಮಾರ್ಕು ಬರಲ್ಲ, ಕ್ಯಾಪ್ ಕಟ್ ಅಂತ ಬರಲ್ಲ. ಸೊ ಈಗ ವಿಡಿಯೋ ರೆಡಿ ಆಯಿತು. ಸೊ ಗ್ಯಾಲ್ರಿಗೆ ಹೋಗಿ ಸೇವ್ ಆಗಿರುತ್ತೆ.
ನೋಡ್ತಾ ಇರೋದು ಗ್ಯಾಲರಿಲಿ ಬಂತು ಸೊ ಕಾಣ್ತಾ ಇದೆಯಾ ಸೊ ವಾಟರ್ ಮಾರ್ಕು ಹೋಯಿತು ಸೊ ಇದು ಮ್ಯೂಸಿಕ್ ಚೇಂಜ್ ಮಾಡ್ಕೊಬೇಕಪ್ಪ ಅಂತಂದರೆ ಇದನ್ನು ನೀವು ಕೈಲ್ ಮಾಸ್ಟ್ರು ಇಲ್ಲ ಯಾವುದೋ ಒಂದು ಆ್ಯಪ್ಗೆ ಆ್ಯಡ್ ಮಾಡ್ಕೊಳ್ಳಿ ಸೊ ನಿಮಗೆ ಡಿಸ್ಕ್ರಿಪ್ಷನ್ ಮ್ಯೂಸಿಕ್ ಲಿಂಕ್ ಕೊಟ್ಟಿದ್ದೀನಲ್ಲ ಟೆಲಿಗ್ರಾಮಲ್ಲಿ ಇಲ್ಲಿ ಕೊಟ್ಟಿದ್ದೀನಲ್ಲ ಸೊ ಓಪನ್ ಮಾಡ್ಕೊಂಡು ತೋರಿಸ್ತೀನಿ ತೊಡ್ರಿ ಸೊ ಇಲ್ಲಿ ಆಡಿಯೋ ಲಿಂಕ್ ಅಂತ ಕೊಟ್ಟಿದ್ದೆ ನಾನು ಕ್ಲಿಕ್ ಕೊಟ್ಕೊಂಡ್ರೆ ಡ್ರೈವಿಗೆ ಹೋಗುತ್ತೆ ಸೊ ಡ್ರೈವ್ ಬರುತ್ತೆ ಡ್ರೈವ್ ಬಂದ ತಕ್ಷಣ ಇಲ್ಲಿ ನೀವು ಅದು ಯಾವುದ್ರಲ್ಲಿ ಇದು ಬೇಕೋ ಅದನ್ನ ಹಿಂಗೆ ಡೌನ್ಲೋಡ್ ಮಾಡ್ಕೊಳ್ಳಿ ಹಿಂಗೆ ಕ್ಲಿಕ್ ಕೊಟ್ಕೊಂಬಿಟ್ಟು ಇಲ್ಲಿ ಡೌನ್ಲೋಡ್ ಅಂತ ಇರ್ತದೆ ಡೌನ್ಲೋಡ್ ಕೊಟ್ಕೊಂಬಿಟ್ಟು ಡೌನ್ಲೋಡ್ ಕೊಟ್ಕೊಂಬಿಟ್ಟು ನೀವು ಎಲ್ಲಿ ಬೇಕೋ ಅದನ್ನ ಹಾಕೊಳ್ಳಿ ಅಂದರೆ ಇದೇ ಮ್ಯೂಸಿಕ್ ಬೇಕು ಅಂತಂದರೆ ಹಿಂಗೆ ಸೊ ಇದನ್ನು ಆಫ್ ಮಾಡ್ಕೊಳ್ತೀನಿ ಸೊ ಹೋಗ್ಕೊಳ್ತೀನಿ ಈಗ ಎಲ್ಲರೂ ಕೈನ್ ಮಾಸ್ಟರ್ ಯಾವುದೋ ಒಂದು ಅಪ್ಲಿಕೇಶನ್ ಹಿಂಗೆ ಹಾಕೊಳ್ಳಿದ್ವು ಹಿಂಗೆ ಹಾಕ್ಕೊಂಡು ಆಡಿಯೋ ಚೇಂಜ್ ಮಾಡ್ಕೊಳ್ಳಿ ಸೊ ಗೊತ್ತು ಅಂದ್ಕೊಳ್ತೀನಿ ಸೊ ಗೊತ್ತಿಲ್ಲ ಅಂತಂದರೆ ಹಂಗೆ ನಿಮಗೆ ತಿಳಿಸ್ಕೊಡ್ತೀನಿ ಓವರಲ್ ಆಗಿ ಕ್ರಿಯೇಟ್ ನೀವು ಪ್ರಾಜೆಕ್ಟ್ ಕೊಟ್ಕೊಂಡು ಆ ಒಂದು ಇಲ್ಲಿ ರೇಷೋ 9:16 ಕೊಟ್ಕೊಂಡು ಇಲ್ಲಿ ಕ್ರಿಯೇಟ್ ಕೊಟ್ಕೊಂಬಿಟ್ಟು ನಿಮ್ಮದು ಯಾವ ವೀಡಿಯೋನೋ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ವೀಡಿಯೋ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಅದೆಲ್ಲಿದೆಯಪ್ಪ ಸೊ ವೀಡಿಯೋ ಸೆಲೆಕ್ಟ್ ಮಾಡ್ಕೊಂಡು ಸೊ ಆಡಿಯೋ ಮೇಲೆ ಕ್ಲಿಕ್ ಕೊಟ್ಕೊಂಡು ಈಗ ನೀವು ಸಾಂಗ್ಸು ಅದು ಡೌನ್ ಈಗ ಫೋಟೋಸು ಈಗ ಡೌನ್ಲೋಡ್ ಮಾಡಲ್ಲಿ ಬಂದಿರುತ್ತೆ ಇಲ್ಲಿ ಬಂದಿರುತ್ತೆ ಸಾಂಗು ಅದು ಯಾವ ಸಾಂಗ್ನ ಹಿಂಗೆ ಕ್ಲಿಕ್ ಕೊಟ್ಕೊಂಬಿಟ್ಟು ಆ್ಯಡ್ ಮಾಡ್ಕೊಂಬಿಟ್ರೆ ಮುಗೀತು ಆ್ಯಡ್ ಮಾಡ್ಕೊಂಬಿಟ್ರೆ ಈ ಸಾಂಗ್ ಚೆನ್ನಾಗಿರುತ್ತೆ ಆಮೇಲೆ ಈ ಸಾಂಗ್ನ ಮ್ಯೂಟ್ ಮಾಡ್ಕೊಳ್ಳಿ ವೀಡಿಯೋದ ಸಾಂಗ್ನ ಮ್ಯೂಟ್ ಮಾಡ್ಕೊಳ್ಳಿ ಸೊ ತಾತ ಇದನ್ನ ಕ್ಲಿಕ್ ಕೊಟ್ಕೊಂಬಿಟ್ಟು ಇಲ್ಲಿ ಮಿಕ್ಸರ್ನ ಕ್ಲಿಕ್ ಕೊಟ್ಕೊಂಡು ಮ್ಯೂಟ್ ಮಾಡ್ಕೊಂಬಿಟ್ರೆ ಆಯಿತು ಜೀರೋ ಇಟ್ಕೊಂಬಿಟ್ರೆ ಸೊ ಇದಿಷ್ಟ ಆದರೆ ನಿಮ್ಮೊಂದು ವೀಡಿಯೋ ಎಡಿಟ್ ಆದಂಗೆ ಸೊ ಕಂಪ್ಲೀಟ್ ಮುಗೀತು ಸೊ ಆಡಿಯೋ ಚೇಂಜ್ ಮಾಡ್ಕೊಳ್ಳೋದಿತ್ತು ಸೊ ನಿಮಗೆ ಅದೇ ಆಡಿಯೋ ಅಡ್ಡಿಲ್ಲಪ್ಪ ಅಂತಂದರೆ ಅದೇ ಆಡಿಯೋ ಇರುತ್ತೆ ಸೊ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿದ್ದೆ ನೋಡಿ ಅದು ಕ್ಲಿಕ್ ಕೊಟ್ಕೊಂಡ್ರೆ ಅಲ್ಲೆಲ್ಲ ಇರುತ್ತೆ ಸೊ ಈ ರೀತಿಯೊಂದು ಇಂಟರ್ಫೇಸಲ್ಲಿ ಇರುತ್ತೆ ಸೊ ಅಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಕೊಟ್ಕೊಂಬಿಟ್ಟು ಸಿಂಪಲ್ಲಾಗಿ ಎಡಿಟ್ ಮಾಡ್ಕೊಳ್ಳಿ ಸೊ ಏನಿಲ್ಲ ಡೈರೆಕ್ಟ್ ರೆಡಿಮೇಡೇ ಇದೆ ಲಿಂಕಿಗೆ ಕ್ಲಿಕ್ ಮಾಡಿಬಿಟ್ರೆ ಡೈರೆಕ್ಟಾಗಿ ಎಡಿಟ್ ಮಾಡ್ಕೋಬೋದು ನಿಮ್ಮೊಂದು ವೀಡಿಯೋಸ್ಗಳನ್ನ ಫೋಟೋನ ವೀಡಿಯೋ ಆಗಿ ಎಡಿಟ್ ಮಾಡ್ಕೋಬೋದು ಸೊ ಕೊತ್ತದ್ದು ಅಂದ್ಕೊಳ್ತೀನಿ ಯಾವ ರೀತಿ ಒಂದು ಟ್ರೆಂಡಿಂಗ್ ಇನ್ಸ್ಟಾಗ್ರಾಮಲ್ಲಿ ಇರಲಿಲ್ಲ ಎಡಿಟ್ ಮಾಡ್ಕೊಳ್ಳೋದು ಅಂತ ಈ ಒಂದು ತಿಳಿಸ್ಕೊಡ್ತೀನಿ ಸೊ ಈ ಒಂದು ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಹೆಲ್ಪ್ಫುಲ್ ಆಯಿತು ಅಂತಂದರೆ ವೀಡಿಯೋಗೆ ಒಂದು ಲೈಕು ಸಬ್ಸ್ಕ್ರೈಬ್ ಆಗದಿರೋ ಸಬ್ಸ್ಕ್ರೈಬ್ನಾಗಿ ಅಂತ ಹೇಳ್ತಾ ಸೊ ಇದನ್ನೇ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಎಲ್ರಿಗೂ ನಮಸ್ಕಾರ